ಈಗ ಕಾಂತರಾಜು ಬೆಮ್ಮೆಲ್ ಕಾಂತರಾಜು ಅವ್ರನ್ನ ಯಾರು ಗೊತ್ತಿಲ್ಲ ಅಂತ ಹೇಳೋದು ಈ ರೀತಿ ನಡವಳಿಕೆ ಕುಮಾರಸ್ವಾಮಿ ಅವ್ರಿಗೂ ಸರಿನಾ? ಹೌದು ಸರ್, ನನಗೂ ಗೊತ್ತಾಗಿದೆ. ಸ್ಪಷ್ಟವಾಗಿ ಮುಂದಿನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾರ ನೇತೃತ್ವದಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಹೋಗುತ್ತೆ? ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಅಥವಾ ಕಾಂಗ್ರೆಸ್ನವರು ಆಪರೇಷನ್ ಅಸ್ತ ಮಾಡ್ತಾ ಇದ್ದಾರೆ, ಇದೆಲ್ಲ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದಿದೆ. ಸುಧಾಕರ್ ಲಾಲ್ ಹೋದ್ರು, ಬಾಬಣ್ಣ ಅವರು ಹೋದ್ರು, ವಾಸಣ್ಣ ಅವರು ಹೋದ್ರು, ಇನ್ನೊಬ್ರು ಹೋದ್ರು, ಇನ್ನೊಬ್ರು ಹೋದ್ರು ಅಂತ ಹೇಳ್ತಾನೆ ಇದ್ದಾರೆ. ವೀಕ್ಷಕರೇ, ಇವತ್ತಿನ ನೇರ ಮಾತಿನೊಂದಿಗೆ ಜೆಡಿಎಸ್ ಪಕ್ಷದ ಸ್ವತಃ ಜಿಲ್ಲಾಧ್ಯಕ್ಷ ನಮ್ಮ ಜೊತೆ ಇದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು, ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಬಂಡಾಯ ಎದ್ದಿದ್ದಾರೆ ಜೆಡಿಎಸ್ ಪಕ್ಷದಿಂದ ಕೆಲವು ಎಮ್ ಎಲ್ ಎಗಳು ಅಂತ ಆಲ್ ಒಂದು ಏನೊಂದು ಒಂದು ಸಂಚರಿಸಿತ್ತು, ಒಂದು ಆ ಒಂದು ಮಾತುಗಳು, ಆ ಒಂದು ಚರ್ಚೆಗಳು ಗ್ರಾಸವಾಗಿತ್ತು ಎಲ್ಲೆಡೆ. ಈಗ ಸ್ವತಃ ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡ್ತೀನಿ, ಬನ್ನಿ ನೇರವಾಗಿ ಕೇಳ್ತೀನಿ. ಸರ್, ಮೊದಲನೇದಾಗಿ JDSಯಿಂದ 1-2-3 ಮಿಷನ್ ಅನ್ನೋ ಒಂದು ಅಭಿಯಾನ ಶುರುವಾಯಿತು, ತಾವು ಕೂಡ ಭಾಗವಹಿಸಿದ್ರಿ, ಅಲ್ಲಿ ಏನೆಲ್ಲ ಆಯಿತು, ತುಮಕೂರು ಜಿಲ್ಲೆ ಬಗ್ಗೆ ಏನೆಲ್ಲ ಒಂದು ಮಾತುಕತೆ? ಪೂಜ್ಯ ದೇವೇಗೌಡರು ನಮ್ಮ ಜನಮೆಚ್ಚಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಕುಮಾರಣ್ಣವರು, ರಾಜ್ಯಾಧ್ಯಕ್ಷರು ಎಚ್ ಕೆ ಕುಮಾರಸ್ವಾಮಿ ಅವರು, ರಾಜ್ಯದ ಎಲ್ಲ ವರಿಷ್ಠರು ಎಲ್ಲರ ಸೇರಿ ಅವರ ನೇತೃತ್ವದಲ್ಲಿ ಮೊನ್ನೆ ನಡೆದಿರತಕ್ಕಂಥ ಕಾರ್ಯಕಾರ ಸಮಾವೇಶದಲ್ಲಿ ಕಾರ್ಯಾಗಾರದಲ್ಲಿ JDS ಪಕ್ಷ 133 ಸ್ಥಾನಗಳನ್ನು ಅದಕ್ಕೆ ಪ್ಲಸ್ ಯಾವ ರೀತಿ ನಾವು ಗೆಲ್ಲಬೇಕು, ಯಾವ ರೀತಿ ನಾವು ಪಕ್ಷವನ್ನು ಕಟ್ಟಬೇಕು, ಯಾವ ರೀತಿ ಮತದಾರರ ಹತ್ರ ಹೋಗಿ ನಾವು ನಮ್ಮ ಪಕ್ಷದ ಬಗ್ಗೆ, ಪ್ರಣಾಳಿಕೆ ಬಗ್ಗೆ, ಮಾಡಿರತಕ್ಕಂಥ ಕೆಲಸಗಳ ಬಗ್ಗೆ ಹೇಳಬೇಕು, ಮತ್ತು ಪಕ್ಷದಿಂದ ದೂರ ಹೋಗಿರ್ತಕ್ಕಂಥವನ್ನ ಯಾವ ರೀತಿ ಕರ್ಕೋಬೇಕು, ಮತ್ತು ನಮ್ಮ ಪಕ್ಷಕ್ಕೆ ಬೇರೆ ಪಕ್ಷಗಳಿಂದ ಬರ್ತಕ್ಕಂಥವ್ರನ್ನ ಯಾವ ರೀತಿ ನಾವು ಆಹ್ವಾನ ಮಾಡ್ಕೋಬೇಕು, ಮತ್ತು ಜನಮನಸ್ಸನ್ನು ಯಾವ ರೀತಿ ಗೆಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹಳ ಒಂದು ಇತಿಹಾಸ ಅದು. ಆ ಕಾರ್ಯಾಗಾರ ಅಂತಕ್ಕಂಥದ್ದು ನಮ್ಮ ಪಕ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಈ ರೀತಿ ನಡೆದಿರತಕ್ಕಂಥದ್ದು. ಈ ಒಂದು ಕೀರ್ತಿ ನಮ್ಮ ಕುಮಾರಸ್ವಾಮಿ ಅವರಿಗೆ, ಜನಮೆಚ್ಚಿದ ನಾಯಕ ಮುಖ್ಯಮಂತ್ರಿ ಆಗಿರತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಸಲ್ಲಬೇಕು. ಸರ್, ಓಕೆ, ಈಗ ನೀವೆಲ್ಲ ಹೇಳಿದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ 2023, JDS ಪಕ್ಷ 1-2-3 ಮಿಷನ್ ಅಡಿ ಒಂದು ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಹೇಳಿದ್ರೆ, ಈಗ ತುಮಕೂರು ಜಿಲ್ಲೆಯ ವಿಚಾರಕ್ಕೆ ಬಂದರೆ ತಾವು ಜಿಲ್ಲಾಧ್ಯಕ್ಷರು, ಒಂದಾನೊಂದು ಕಾಲದಲ್ಲಿ ಇದು ಭದ್ರಕೋಟೆ, ಈಗಲೂ ಕೂಡ ಭದ್ರಕೋಟೆಯಾಗೇ ಇತ್ತು, ಹೋಗ್ತಾ ಹೋಗ್ತಾ ಈಗ ಏನು SR ಶ್ರೀನಿವಾಸ್ ಅವರು ಗುಬ್ಬಿ ಕ್ಷೇತ್ರದಲ್ಲಿದ್ದಾರೆ, ಅಲ್ಲಿ ಅವ್ರನ್ನ ಎದುರುಗಡೆ ಇನ್ನೊಬ್ಬರನ್ನ ಕ್ಯಾಂಡಿಡೇಟ್ ಮಾಡಿಸೋದು, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲೆಕ್ಷನಲ್ಲಿ ಅವ್ರನ್ನ ಬಿಡೋವಂಥದ್ದು, ಈಗ ಕಾಂತರಾಜು ಬೆಮ್ಮೆಲ್ ಕಾಂತರಾಜು ಅವ್ರನ್ನ ಯಾರು ಗೊತ್ತಿಲ್ಲ ಅಂತ ಹೇಳೋದು, ಈ ರೀತಿ ನಡವಳಿಕೆ ಕುಮಾರಸ್ವಾಮಿ ಅವ್ರದ್ದು ಸರಿನಾ? ಸರ್, ಈಗ ನಮ್ಮ ಸರ್ವೋಚ್ಚ ನಾಯಕರು ಕುಮಾರಸ್ವಾಮಿ ಅವರು, ಅವರು ಯಾವ ಅರ್ಥದಲ್ಲಿ ಆ ಥರ ಮಾತಾಡಿದರೋ ನಮಗೆ ಗೊತ್ತಿಲ್ಲ. ಬಟ್ ಅವರು ಏನು ಆದೇಶ ಕೊಡ್ತಾರೆ, ಆ ಆದೇಶದ ಪ್ರಕಾರ ನಾವು ಜಿಲ್ಲೆಯಲ್ಲಿ ನಾವು ನಮ್ಮ ಪಕ್ಷವನ್ನು ಕಟ್ತೇವೆ. ಮತ್ತು ಈಗ SR ಶ್ರೀನಿವಾಸ್ ಅವರು ಗುಬ್ಬಿ ಎಮ್ ಎಲ್ ಎ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಈಗಾಗಲೇ ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ, ಈಗಾಗಲೇ ಕಾರ್ಯಾಗಾರದಲ್ಲೂ ಕೂಡ ಅವರು ಗೌರಿಶಂಕರಣ್ಣ, ನಾಗರಾಜಣ್ಣ, ಕೃಷ್ಣಪ್ಪಣ್ಣ, ತಿಮ್ಮರಾಯಪ್ಪ ಅವರು, ಸುಧಾಕರ್ ಲಾಲ್ ಸಾರು, ಸುರೇಶ್ ಬಾಬು ಅವರು, ಆಮೇಲೆ ಇಲ್ಲಿ ಒಂದು ಒಂದು ಭಾಗವಹಿಸೋದು ಬೇರೆ, ಅಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಅವರ ಒಂದು ಎದುರಾಳಿಯಾಗಿ ಇನ್ನೊಬ್ಬ ಕ್ಯಾಂಡಿಡೇಟ್ ನಾಗರಾಜು ಅನ್ನೋ ವ್ಯಕ್ತಿಯನ್ನ ನಿಲ್ಲಿಸಿ ಅವ್ರಿಗೆ ಅಸಮಾಧಾನ ಪಡೋದು, ಮಾಜಿ ಸಚಿವರನ್ನ ಅಥವಾ ಶಾಸಕರನ್ನ ಹಾಲಿ ಶಾಸಕರನ್ನ JDS ಪಕ್ಷ ನಡೆಸ್ಕೊಳ್ಳೋದು ಜನಗಳಿಗೆ ಯಾವ ರೀತಿ ಭಾವನೆ ಸೃಷ್ಟಿಯಾಗ್ಬೋದು ಅಂತ ತಾವು ಜಿಲ್ಲಾಧ್ಯಕ್ಷ ಆಗಿದೆ ಇದೆಲ್ಲ ಗಮನಿಸ್ತಿದ್ರಾ ಅಂತ? ಹೌದು ಸರ್, ನನಗೂ ಗೊತ್ತಾಗಿದೆ. ಅವರು ನಮ್ಮ ದೊಡ್ಡವರು ಹೇಳ್ತಾರೆ, ಅವರು ಒಂದು ವೇಳೆ ಆಕಾಂಕ್ಷಿಯಾಗಿ ಕೇಳಿರ್ಬೋದು, ಬಟ್ ಯಾವುದೇ ಒಂದು ಹೈಕಮಾಂಡಿಂದ ಅವ್ರಿಗೇನು ಸೂಚನೆ ಹೋಗಿಲ್ಲ ಅಂತ ನಮ್ಮ ಪೂಜ್ಯ ದೇವೇಗೌಡರು ಹೇಳಿದರೆ, ಕುಮಾರಣ್ಣವರು ಕೂಡ ಅದ್ರ ಬಗ್ಗೆ ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ. ಇಷ್ಟಂತೂ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಸ್ಪಷ್ಟವಾಗಿ ಮುಂದಿನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾರ ನೇತೃತ್ವದಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಹೋಗುತ್ತೆ? ಸರ್, ಈಗ ನಮ್ಮ ಪಕ್ಷ ಬಿಟ್ಟಿಲ್ಲ, ನಾನು ಪಕ್ಷದಲ್ಲೇ ಇರ್ತೀನಿ ಅಂತಕ್ಕಂಥದ್ದನ್ನು ವಾಸಣ್ಣವ್ರು ಹೇಳಿದ್ದಾರೆ. ನಮ್ಮ ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಆಮೇಲಿಂದ ಏನು ಅವ್ರನ್ನ ನಿರ್ಧಾರ ತಗೊಂಡು ನಮಗೇನು ಆದೇಶ ಕೊಡ್ತಾರೆ, ಆ ಇದರ ಪ್ರಕಾರ ಅಲ್ಲಿ ಚುನಾವಣೆಗಳು ನಡೀತವೆ. ಓಕೆ ಸರ್, ಈಗ ಮುಂದಿನ ಚುನಾವಣೆಗಳಲ್ಲಿ ಹತ್ರ ಬರ್ತಾ ಇದೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ, ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಕೂಡ ಬರ್ತಾ ಇದೆ, ತುಮಕೂರು ಕ್ಷೇತ್ರದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲಬೇಕು ಅಂತ?
ಸರ್, ನಾನು 11 ವಿಧಾನಸಭಾ ಕ್ಷೇತ್ರ ಇದೆ. ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ 11 ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ ಇರುತ್ತೆ. ಬಟ್ 8 ಸೀಟಿಗಿಂತ ನಾವು ಕಡಿಮೆ ಗೆಲ್ಲೋದಿಲ್ಲ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ. ಅಷ್ಟು ಬಲಿಷ್ಠವಾಗಿದೆ ನಮ್ಮ ಪಕ್ಷ. ಈಗ ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಅಥವಾ ಕಾಂಗ್ರೆಸ್ನವರು ಆಪರೇಷನ್ ಅಸ್ತ ಮಾಡ್ತಾ ಇದ್ದಾರೆ, ಇದೆಲ್ಲ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಏನಾದರೂ ಬಂದಿದೆಯಾ? ಸರ್, ಇವೆಲ್ಲ ಊಹಾಪೋಹಗಳು ನಮ್ಮ ಗಮನಕ್ಕೂ ಬಂದೈತೆ. ಬಟ್ ಯಾವತ್ತಿನಿಂದ ಹೇಳ್ತಾ ಇದ್ದಾರೆ, 2 ವರ್ಷದಿಂದ ಹೇಳ್ತಾ ಇದ್ದಾರೆ. ಸುಧಾಕರ್ ಲಾಲ್ ಹೋದ್ರು, ಬಾಬಣ್ಣ ಅವ್ರು ಹೋದ್ರು, ವಾಸಣ್ಣ ಅವ್ರು ಹೋದ್ರು, ಇನ್ನೊಬ್ರು ಹೋದ್ರು ಅಂತ ಹೇಳ್ತಾನೆ ಇದ್ದಾರೆ. ಯಾರಾದರೂ ಒಬ್ಬರು ಹೋಗಿದ್ದಾರಾ? ಸುಮ್ಮನೆ ಇದೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ಆಪೋಸಿಷನ್ ಅವರು ಅಷ್ಟೇ. ವಿರೋಧ ಪಕ್ಷದವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಸುಮ್ಮನೆ ನಮ್ಮವ್ರನ್ನ ಮಾತಾಡಿಸೋದು, ಅವ್ರಿಗೆ ಇರೋ ಕಡೆಗೆ ಬರೋದು, ಇದೆಲ್ಲ ಕೂಡ ಅಪಪ್ರಚಾರಕ್ಕೆ ಎಡೆಮಾಡಿಕೊಟ್ಟಿದೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷ ಇಲ್ಲಿ ಬಲಿಷ್ಠವಾಗಿದೆ. ಯಾರೂ ಕೂಡ ನಮ್ಮ ಪಕ್ಷ ಬಿಟ್ಟೋಗಲ್ಲ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಮುಂದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ರೆಡಿ ಇದೆ, ಈಗ ಇಲ್ಲಿ ಅನೌನ್ಸ್ ಆಗುವ ಮಟ್ಟದಲ್ಲಿರುವಂಥದ್ದು, ಈಗ ನಿಮ್ಮ ಒಂದು ನಿಲುವು ಏನೇ ಆಗಿರುತ್ತೆ? ಈಗ ಸಂಘಟನೆ 1-2-3 ಮಿಷಿನ್ ನಡೆ, ಈಗ ನೀವು ಅಲ್ಲಿಂದ ಅಭಿಯಾನದಿಂದ ಕ್ಷೇತ್ರಕ್ಕೆ ಬಂದಿದ್ದೀರಿ, ಈಗ ಒಂದು ಸಭೆ ಆಗಲಿ, ತಾಲೂಕಿನಲ್ಲಿರುವಂಥ ಮಾಜಿ ಎಮ್ ಎಲ್ ಎಗಳನ್ನು ಹಾಲಿ ಎಮ್ ಎಲ್ ಎಗಳನ್ನು ಕರೆಸೋದಾಗಲಿ, ಅವರಲ್ಲಿರುವಂಥ ಒಂದು ಅಸಮಾಧಾನವನ್ನು ಕ್ಲಿಯರ್ ಮಾಡೋದಾಗಲಿ, ಇದೆಲ್ಲ ನಡೆಯುತ್ತಾ ಜೆ ಡಿ ಎಸ್ ಪಕ್ಷದಲ್ಲಿ? ಸರ್, ಈಗಾಗಲೇ ಏನಾದರೂ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳು ಇರತಕ್ಕಂಥದ್ದು ಅವರ ಅಭಿಪ್ರಾಯಗಳು ಅಷ್ಟೇ, ಭಿನ್ನಾಭಿಪ್ರಾಯ ಅಲ್ಲ. ಅಭಿಪ್ರಾಯಗಳು ಇರತಕ್ಕಂಥದ್ದು ಸಹಜ ಡೆಮಾಕ್ರಸಿ ಸಿಸ್ಟಮಲ್ಲಿ. ಆ ಥರ ಏನಾದರೂ ಅಭಿಪ್ರಾಯಗಳಿದ್ದಾಗ ನಮ್ಮ ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಅದನ್ನು ಬಗೆಹರಿಸ್ತಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಏನಿವತ್ತು ಹಾಲಿ ಶಾಸಕರು, ಮಾಜಿ ಶಾಸಕರು ಇದ್ದಾರೆ, ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಚುನಾವಣೆಯನ್ನು ಎದುರಿಸ್ತೇವೆ. ಅಲ್ಲಿ ಇಲ್ಲಿ ಕೂಡ ಜಿಲ್ಲಾ ಪಂಚಾಯತಿ ನಮ್ಮ ಕೈವಶ ಮಾಡ್ಕೋತೇವೆ. ಎಲ್ಲ ತಾಲೂಕಲ್ಲೂ ಕೂಡ ನಾವು ಈಗಾಗಲೇ ಒಂದು ಪ್ರವಾಸವನ್ನು ಕೈಗೊಂಡಿರತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ನಾವು ಕೂಡ ಅನೇಕ ಕಡೆಗಳಲ್ಲಿ ಭಾಗವಹಿಸಿದ್ದೀವಿ. ಸರ್, ಒಂದು ಕೆಲವು ಕಡೆ ಏನಾಗಿದೆ ಅಂದರೆ, ಈಗ ಉದಾಹರಣೆಗೆ ನಿಂಗಪ್ಪ ಅವ್ರನ್ನೇ ತೊಗೊಂಡ್ರೆ, ಅವರು ಕೂಡ ಶಾಸಕರಾಗಿ ಆಯ್ಕೆ ಆಗಿದ್ದಂಥವ್ರು, ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಎರಡೆರಡು ಕ್ಯಾಂಡಿಡೇಟ್ಗಳನ್ನ ಇರೋದ್ರಿಂದ, ಗ್ರಾಮಾಂತರದಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎರಡು ಕ್ಯಾಂಡಿಡೇಟ್ಗಳು ಇರೋದ್ರಿಂದ ಒಂದು ಗೊಂದಲ ಶುರುವಾಗಿದೆ. ಅವ್ರಿಗೆ ಒಂದು ಜವಾಬ್ದಾರಿ, ಅವ್ರಿಗೆ ಆದಂಥ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀರಾ ಅಂತ? ಸರ್, ಈಗ ನಮ್ಮ ಪಕ್ಷದಲ್ಲಿ ಅವರು ಕೂಡ ಮಾಜಿ ಶಾಸಕರಾಗಿ, ಜಿಲ್ಲಾಧ್ಯಕ್ಷರಾಗಿ ಸುಮಾರು 9 ವರ್ಷಗಳ ಕಾಲ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಶಾಸಕರು ಆಗಿ ಕೂಡ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಬಟ್ ರಾಜಕೀಯ ವ್ಯತ್ಯಾಸಗಳಿಂದ ಅವರು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದು ಸತ್ಯ, ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ಸತ್ಯ. ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ನಾವು ಅಗೌರವ ಕೊಡೋದಾಗಲಿ ಅಥವಾ ಸಮಾಧಾನಕ್ಕೆ ಎಡೆಮಾಡಿಕೊಟ್ಟಿರ್ತಕ್ಕಂಥದ್ದಾಗಲಿ ಇಲ್ಲ. ಈಗ ಅವರು ಕೂಡ ರಾಜಕೀಯದಲ್ಲಿ ಇರೋದರಿಂದ ಅವ್ರಿಗೂ ಕೂಡ ರಾಜಕೀಯವಾಗಿರತಕ್ಕಂಥ ಅಧಿಕಾರವನ್ನು ಪಡೆಯಬೇಕು, ಜನಸೇವೆ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೂ ಇರುತ್ತೆ. ಅದರ ಒಂದು ಪಕ್ಷದ ಒಂದು ಸಂಘಟನೆಗಾಗಲಿ ಅಥವಾ ಪ್ರತಿಭಟನೆಗಾಗಲಿ ಅಥವಾ ಒಂದು ಮೀಟಿಂಗ್ ಆಗಲಿ ಒಂದು ಸಭೆಗಾಗಲಿ ಯಾಕೆ ಬರ್ತಾ ಇಲ್ಲ ಅವರು? ಸರ್, ಬಂದಿದ್ದಾರೆ. ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಇವರೆಲ್ಲ ಬಂದಾಗ ಕೂಡ ಅವರೆಲ್ಲ ಬಂದಿದ್ದಾರೆ. ಬಂದುಬಿಟ್ಟು ಈಗ ಎಲ್ಲ ಕೆಲವು ಹೋರಾಟಗಳಲ್ಲೆಲ್ಲ ಭಾಗವಹಿಸಿದ್ದಾರೆ. ಕೆಲವು ಸಣ್ಣ ಪುಟ್ಟ ಇರೋದರಿಂದ ಅವ್ರಿಗೇನೋ ಬೇರೆ ಕೆಲಸಗಳಿರೋದ್ರಿಂದ ಬಂದಿರೋದಿಲ್ಲ ಅನಿಸುತ್ತೆ. ಅಲ್ಲ ಸರ್, 9 ವರ್ಷದಿಂದ ಈಗೆಲ್ಲೂ ನಾವು ನೋಡೇ ಇಲ್ಲ ಅವ್ರನ್ನ, ಅಥವಾ ಇಲ್ಲಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಒಂದು ತಾಲೂಕು ಮಟ್ಟದಲ್ಲಾಗಲಿ ಮೀಟಿಂಗ್ ಮಾಡ್ತಾ ಇಲ್ಲ, ತಾಲೂಕು ಮಟ್ಟದಲ್ಲಿ ಸಭೆ ಮಾಡ್ತಾ ಇಲ್ಲ, ಸಂಘಟನೆ ಮಾಡ್ತಾ ಇಲ್ಲ, ಪ್ರತಿಭಟನೆಗಳಾಗ್ತಿಲ್ಲ, ತುಮಕೂರು ನಗರದಲ್ಲಿ ಮಾತ್ರ ಗೌರಿಶಂಕರ್ ನೇತೃತ್ವದಲ್ಲಿ ಮಾತ್ರ ಪ್ರತಿಭಟನೆಗಳು ಕಾಣಿಸ್ತಾ ಇದ್ದಾವೆ, ಸಭೆಗಳು ಕಾಣಿಸ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ಸರ್? ಸರ್, ಈಗ ಅಲ್ಲಿ ಈಗ ನೀವು ತುಮಕೂರಲ್ಲಿ ಇರ್ತೀರಿ, ಬಹುಶಃ ನಿಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಇರತಕ್ಕಂಥ ಪತ್ರಿಕೆಗಳಲ್ಲಿ, ಅಲ್ಲಿರ್ತಕ್ಕಂಥ ವರದಿಗಾರರು, ಅಲ್ಲಿರ್ತಕ್ಕಂಥ ಟಿ ವಿ ಅವರು, ಎಲ್ಲ ಪಾವಗಡ ಆಗಿರ್ಬೋದು, ಕೊರಟಗೆರೆ ಆಗಿರ್ಬೋದು, ಶಿರಾ ಆಗಿರ್ಬೋದು, ಎಲ್ಲ ಕಡೆಯೂ ನಾವು ಒಂದು ಮೊನ್ನೆ ಹಿಂದಿ ದಿವಸ ವಿಚಾರ ಬಂದಾಗ ಎಲ್ಲ ತಾಲೂಕಲ್ಲೂ ಕೂಡ ಬಹಳ ಪ್ರತಿಭಟನೆಯನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಬೆಲೆ ಹೋರಾಟದ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಮತ್ತು ಇನ್ನೂ ಅನೇಕ ವಿಚಾರಗಳು, ಸರ್ಕಾರಗಳ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ನಾವೆಲ್ಲ ಕೂಡ ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ನಾವು ಮಾಡಿದ್ದೇವೆ ಸರ್. ಹಾಗಾದರೆ ಈಗ ಕಾಂಗ್ರೆಸ್ಗೆ ಹೋಗೋದು ನಿಮ್ಮ ಜೆ ಡಿ ಎಸ್ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಸುಳ್ಳು ಅಂತ? 100%ಗೆ 100% ಸುಳ್ಳು ಸರ್. ಸದ್ಯಕ್ಕಿರ್ತಕ್ಕಂಥ ನಮ್ಮ ಮಾಹಿತಿ ಪ್ರಕಾರ ಯಾರೂ ಕೂಡ ನಮ್ಮ ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ. ಇದು ಜಿಲ್ಲಾಧ್ಯಕ್ಷರಾದಂಥ ಅಂಜಿನಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಮುಖ್ ಟಿವಿ ತುಮಕೂರು.